ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಬಹಳ ಕಟ್ಟುನಿಟ್ಟಿನಿಂದ ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ. ಅವರು ಒಂದು ವಾರ ಲಾಕ್ಡೌನ್ ಮಾಡಿದ್ರು ಮತ್ತೆ ಜಾಸ್ತಿ ಆಗ್ತಾ ಇದೆ. ಈಗ ಪ್ರತಿದಿನ 5,000ಕ್ಕಿಂತ ಜಾಸ್ತಿ ಸೋಂಕುಗಳು ಆಗ್ತಾ ಇದೆ. ಇವರು ಹೆಚ್ಚು ಟೆಸ್ಟ್ಗಳು ಮಾಡಿ ಕ್ವಾರಂಟೈನ್ ಆದವರು ಅವರಿಗೆ ಯಾರ ಮೇಲೆ ಮೊದಲನೇ ಫಸ್ಟ್ ಕಾಂಟ್ಯಾಕ್ಟು ಸೆಕೆಂಡ್ ಕಾಂಟ್ಯಾಕ್ಟು ಇವೆಲ್ಲ ಇರ್ತಾವಲ್ಲ ಅದನ್ನು ಕ್ವಾರಂಟೈನ್ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಹಾಸಿಗೆ ಇವೆಲ್ಲ ಆಸ್ಪತ್ರೆಗಳನ್ನೆಲ್ಲ ಮಾಡ್ಕೋಬೇಕಾಗಿತ್ತು ಮಾಡ್ಕೊಳ್ಳಲಿಲ್ಲ. ಮತ್ತು ಹೆಚ್ಚು ಹೆಚ್ಚು ಟೆಸ್ಟ್ ಮಾಡಿ ಜನರನ್ನು ಕ್ವಾರಂಟೈನ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಇಷ್ಟ ಆಯ್ತಿರಲಿಲ್ಲ. ಲಾಕ್ಡೌನ್ ಮಾಡಿದ್ರು ಏನೂ ಆಗಲ್ಲ. ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳು ತಗೊಳ್ದೇನೆ ಅಗತ್ಯ ಕ್ರಮಗಳು ತಗೊಳ್ದೇನೆ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಎಕ್ಸ್ಪರ್ಟ್ ಕಮಿಟಿಗಳನ್ನ ನೇಮಕ ಮಾಡಬೇಕು. ಅವರು ಏನು ಅಡ್ವೈಸ್ ಮಾಡ್ತಾರೆ ಅದರ ಪ್ರಕಾರ ಮಾಡಬೇಕು. ಇವರೇನು ಮಾಡೋದಿಲ್ಲ. ಕೋಆರ್ಡಿನೇಷನ್ ಇಲ್ಲ ಮಿನಿಸ್ಟ್ರಿಗಳಲ್ಲಿ. 8 ಜನ ಮಿನಿಸ್ಟ್ರಿಗಳಿದ್ದಾರೆ ಯಾರು ಏನು ಮಾಡ್ತಾ ಇದ್ದಾರೆ? 9 ಜನಕ್ಕೆ ವಹಿಸಿದೆ ಯಾರು ಏನು ಮಾಡ್ತಾರೆ? ನೋಟಿಸ್ಗೆಲ್ಲ ಎದುರ್ಕೊಂಡಿವನು ಎದುರಿಸಿದ್ರೆ ಎದುರ್ಕೊಂಡಿವನಪ್ಪ. ಹಾಂ, ನಾನು ಲಾಯರ್ ಅಲ್ವಾ? ಆ ನೋಟಿಸ್ ಬಂಡವಾಳ ಏನು ಅಂತ ಗೊತ್ತಿಲ್ಲ ನನಗೆ. ಯಾವನಾರ ಮಾಡಲಪ್ಪ, ಎಮ್ ಎಲ್ ಸಿ ಅವರು ಮಾಡಲಿ ಮಿನಿಸ್ಟರ್ ಅವರು ಮಾಡಲಿ, ನಾನು ಮಾಡಿರೋದು ಸರ್ಕಾರದ ಮೇಲೆ. ನೀನು ಯಾವನ ರವಿಕುಮಾರ್ ಅಂತ ಅವ್ನ ಕೈಲಿ ನೋಟಿಸ್ ಕೊಡ್ತೇವೆ ಮಾಡಲಿ, ವಿ ವಿಲ್ ಫೇಸ್ ಇಟ್. ಎ ಸಿ ಬಿನಲ್ಲಿ ವಿಚಾರಣೆ ಆಗಿ ಅದಕ್ಕೆ ಕ್ಲೀನ್ ಚಿಟ್ ಎಲ್ಲ ಕೊಟ್ಟು ಆಗ್ಬಿಟ್ಟದೆ. ಅದ್ರಲ್ಲೇನು ಅದ್ರ ಕುರಿತು ಮಾತಾಡೋದು ಅಗತ್ಯ ಇಲ್ಲ. ನಾನು ಆ ವಾಚನ್ನು ಗೌರ್ಮೆಂಟ್ಗೂ ಕೊಟ್ಟುಬಿಟ್ಟಿದ್ದೀನಿ. ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ಅಫಿಡವಿಟ್ ಹಾಕಿದ್ದಾರೆ, ವಿಚಾರಣೆ ಆಗಿದೆ ಎ ಸಿ ಬಿನಲ್ಲಿ. ವಿಚಾರಣೆ ಆಗಿ ಅದು ಕ್ಲೀನ್ ಚಿಟ್ ಕೊಟ್ಟಾಗಿದೆ ನನಗೆ. ಮತ್ತೆ ಅದು ಪ್ರಸ್ತಾಪ ಮಾಡಿದ್ರೆ ಅಂತ ಇದ್ದೆ ನಾನು. ಮತ್ತೆ ಯಡಿಯೂರಪ್ಪನ ಕೇಸ್ ಪ್ರಸ್ತಾಪ ಮಾಡಲ ಅಗತ್ಯ ಇಲ್ಲ. ಅವೆಲ್ಲ ಏನು ವಾಚ್ ಕದ್ದುಬಿಟ್ಟಿದ್ದ ನಾನು, ಸರ್ಕಾರದ ದುಡ್ಡು ಅದು. ಹಾಂ, ಸರ್ಕಾರದ ಲೂಟಿ ಹೊಡೆದಿದ್ದ ದುಡ್ಡೇನಪ್ಪ ಅದು? ಯಾರೋ ಕೊಟ್ಟಿದ್ರು ಗಿಫ್ಟ್, ಅದು ವಿಚಾರಣೆ ಆಗಿ ಮುಗಿದೋಗಿದೆ. ಅದು ಅದೇ ಬೆಡ್ ಸಿಗ್ತಾ ಇಲ್ವಲ್ಲ ಬೆಡ್ ಇವ್ರು ಅದೇನೇ ಮತ್ತೆ ಸಿದ್ಧತೆಗಳನ್ನೇ ಮಾಡ್ಕೊಂಡಿಲ್ವಲ್ಲಪ್ಪ. ಇವ್ರು ಸಿದ್ಧತೆ ಮಾಡ್ಕೊಂಡಿರೋದು ಮಾಡದೇ ಇರೋದ್ರಿಂದ ಇವತ್ತು ಪಾಪ ತಾಲಿ ಮಾರ್ಬಿಡ್ತಾರೆ ಅಂತ ಪರಿಸ್ಥಿತಿ ನಿರ್ಮಾಣ.